ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಕುಮಾರ ಓಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲರ ಸಹೋದರಿ ಸಂಪ್ರದಾ ಪಾಟೀಲ್ ಭರ್ಜರಿ ಪ್ರಚಾರವನ್ನ ಮಾಡುವ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ನೀಡಿ ನುಡಿದಂತೆ ನಡೆದ ಸರ್ಕಾರ. ಆ ಗ್ಯಾರಂಟಿಯ ಆಧಾರದ ಮೇಲೆ ಮತದಾರರು ನಮಗೆ ಮತವನ್ನ ಕೊಟ್ಟು ಈ ಬಾರಿ ನಮಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಆತ್ಮವಿಶ್ವಾಸ ನಮಗಿದೆ. ಇನ್ನು 20 ವರ್ಷ ಬಾಗಲಕೋಟೆ ಗದ್ದಿಗೆ ಏರಿದ ಪಿಸಿ ಗದ್ದೆಗೌಡರವರ ಅಭಿವೃದ್ಧಿ ಇಲ್ಲ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸ್ತಾರೆ ಅಂತ ಸಹೋದರಿ ಸಂಪ್ರದಾ ಪಾಟೀಲ್ ಹೇಳಿದ್ದಾರೆ. ಎಲ್ಲ ಸಮುದಾಯದ ಚೌಕಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸಿದೆ. ನಮ್ಮ ಸರ್ಕಾರದ ಮೇಲೆ ಎಲ್ಲ ಸಮುದಾಯದ ಜನರು ವಿಶ್ವಾಸವನ್ನು ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮೋಸ ಮಾಡೋದಿಲ್ಲ. ಹಾಗಾಗಿ ಈ ಬಾರಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗೋದಾವರಿ ಕುಂಬಾರ, ಕವಿತಾ ಕೊಣ್ಣೂರ, ರೇಣುಕಾ ಮಡ್ಡಿಮನಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಗೆಲುವಂತೂ ನಮ್ದಿದೆ ಸರ್, ನಮ್ಮ ತಂದೆಯವರು ಒಂದೇ ಒಂದು ಮಾತು ಹೇಳ್ತಾರೆ ಪ್ರತಿ ಎಲೆಕ್ಷನಲ್ಲಿ, ಒಂದು ವೋಟ್ಲಿಂದ ಗೆದ್ರು ನಮ್ದೆ ಗೆಲುವು, 10,000 ವೋಟ್ಲಿಂದ ಗೆದ್ರು ನಮ್ದೆ ಗೆಲುವು, ಈ ಸತಿ ಗೆಲುವು ನಮ್ದೇ ಇರುತ್ತೆ ಅಷ್ಟೇ ಸರ್. ಯಾವ ಸಾಧನೆ ಮೇಲೆ ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀರಾ ಸರ್? ನಾವು ಸಾಧನೆ ಮೇಲೆ ಅಂದರೆ ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಚುನಾವಣೆಗೆ ಹೋಗಿರುವಾಗ ನೀವು ಎರಡು ನಿಟ್ಟ ಮೇಲೆ ನೀವು ಚುನಾವಣೆ ಎದುರಿಸ್ಕೋಬೇಕು. ಒಂದು ಏನು ಕೆಲಸ ಮಾಡಿದ್ದೀರಾ, ಮುಂದೆ ಏನು ಕೆಲಸ ಮಾಡ್ತೀರಾ, ಎರಡು ಇರುತ್ತೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಡೀ ಜಗತ್ತಲ್ಲೇ ಯಾವುದಾದ್ರೂ ಒಂದು ಸರ್ಕಾರ, ನೀವು ಪಕ್ಷ ನೋಡಲಾರ್ದೆ, ಜಾತಿ ನೋಡಲಾರ್ದೆ, ಸಮಾಜ ನೋಡಲಾರ್ದೆ ಪ್ರತಿಯೊಬ್ಬ ಮಹಿಳೆಗೂ 5 ಗ್ಯಾರಂಟಿ ಮುಟ್ಟಿಸ್ತಾ ಇದೆ, ಅದು ನಮ್ಮ ಸರ್ಕಾರ. ಆ ಸಾಧನೆ ಮೇಲೆ ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿ ಪ್ರಚಾರ ನಡೀತಾ ಇದೆ ಸರ್. ಐ ಥಿಂಕ್ ಈ ಎಲೆಕ್ಷನಲ್ಲಿ ನಾವು ಬೂತ್ ಲೆವೆಲಿಂದ ಮತ್ತೆ TP ಲೆವೆಲು, ZP ಲೆವೆಲು, ದೊಡ್ಡ ಫಂಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ವರ್ಕೌಟ್ ಮಾಡಿ. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ TV ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.